ಅಧ್ಯಾಯ 5 ಧಾತುಗಳ ಆವರ್ತನೀಯ ವರ್ಗೀಕರಣ. ಧಾತುಗಳ ಆವರ್ತನೀಯ ವರ್ಗೀಕರಣ. ಈ ಅಧ್ಯಾಯದಲ್ಲಿ ವಿದ್ಯಾರ್ಥಿಗಳೇ, ನೀವು ಮೊದಲಿಗೆ ಧಾತುಗಳ ವರ್ಗೀಕರಣದ ಆರಂಭಿಕ ಪ್ರಯತ್ನಗಳ ಬಗ್ಗೆ ತಿಳಿದುಕೊಳ್ಳುತ್ತೀರ. ನಂತರ ದೊಬೆರೈನನ್ನ ತ್ರಿವಳಿಗಳು ವಿಷಯದ ಬಗ್ಗೆ ಅಧ್ಯಯನ ಮಾಡ್ತೀರ. ನಂತರ ನ್ಯೂಲ್ಯಾಂಡ್ ರವರ ಅಷ್ಟಕಗಳ ನಿಯಮದ ಬಗ್ಗೆ ತಿಳಿದುಕೊಳ್ತೀರ. ಅದಾದ ನಂತರ ಮೆಂಡಲೀವ್ ರವರ ಆವರ್ತ ಕೋಷ್ಟಕ, ಇದರಲ್ಲಿ ಮೆಂಡಲೀವ್ ರವರ ಆವರ್ತ ಕೋಷ್ಟಕದ ಸಾಧನೆಗಳ ಬಗ್ಗೆ ತಿಳಿದುಕೊಳ್ತೀರ. ನಂತರದಲ್ಲಿ ಮೆಂಡಲೀವ್ ರವರ ವರ್ಗೀಕರಣದ ಮಿತಿಗಳ ಬಗ್ಗೆ ತಿಳಿದುಕೊಳ್ತೀರ. ಕೊನೆಯದಾಗಿ ಈ ಅಧ್ಯಾಯದಲ್ಲಿ ನೀವು ಆಧುನಿಕ ಆವರ್ತ ಕೋಷ್ಟಕವನ್ನ ಅಧ್ಯಯನ ಮಾಡ್ತೀರ. ಅದರ ಅಡಿಯಲ್ಲಿ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಧಾತುಗಳ ಸ್ಥಾನ ಅನ್ನುವಂಥದ್ದನ್ನ ತಿಳಿದುಕೊಳ್ತೀರ. ಅದಾದ ನಂತರ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿನ ಪ್ರವೃತ್ತಿಗಳು ಅನ್ನುವಂತಹ ವಿಷಯವನ್ನ ಅಧ್ಯಯನ ಮಾಡ್ತೀರ. ಒಟ್ಟಾರೆಯಾಗಿ ಈ ಅಧ್ಯಾಯದಲ್ಲಿ ಸಮಗ್ರವಾಗಿ ಇಷ್ಟು ವಿಷಯಗಳನ್ನ ನೀವು ಕಲ್ತ್ಕೊಳ್ತೀರ ಮಕ್ಕಳ. ಈ ಅಧ್ಯಾಯವನ್ನ ಪ್ರಾರಂಭ ಮಾಡ್ಲಿಕ್ಕೂ ಮೊದಲೇ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಜ್ಞಾನವನ್ನ ನೆನಪು ಮಾಡ್ಕೊಳ್ಳಿ. ಮೊದಲನೆಯದಾಗಿ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಧಾತುಗಳು, ಸಂಯುಕ್ತಗಳು ಹಾಗೂ ಮಿಶ್ರಣಗಳಿಂದ ಕೂಡಿವೆ ಅನ್ನೋದು ನೆನಪಿನಲ್ಲಿರಲಿ. ನಂತರ ಧಾತುಗಳು ಒಂದೇ ಬಗೆಯ ಪರಮಾಣುಗಳಿಂದ ಮಾಡಲ್ಪಟ್ಟಿವೆ ಅನ್ನೋದು ಗೊತ್ತಿದೆಯಲ್ವಾ ಮಕ್ಕಳ? ನಂತರ ಪ್ರಸ್ತುತ 118 ಧಾತುಗಳು ನಮಗೆ ತಿಳಿದಿವೆ. ಈ ಎಲ್ಲಾ ಧಾತುಗಳು ಬೇರೆ ಬೇರೆ ಗುಣಗಳನ್ನು ಹೊಂದಿವೆ ಅನ್ನುವಂಥದ್ದು ನೆನಪಿನಲ್ಲಿದೆ ಅಲ್ವಾ? ಈ 118 ಧಾತುಗಳಲ್ಲಿ ಕೇವಲ 94 ಧಾತುಗಳು ಮಾತ್ರ ನೈಸರ್ಗಿಕವಾಗಿ ದೊರೆಯುತ್ತವೆ. ಇದು ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಲ್ವಾ ವಿದ್ಯಾರ್ಥಿಗಳೇ? ಇಷ್ಟು ವಿಷಯವನ್ನ ನೆನಪಿನಲ್ಲಿಟ್ಕೊಂಡಿದ್ರೆ ಈ ಅಧ್ಯಾಯವನ್ನ ಪ್ರಾರಂಭ ಮಾಡಲಿಕ್ಕೆ ಸುಲಭವಾಗುತ್ತೆ. ಈ ಅಧ್ಯಾಯದಲ್ಲಿ ಧಾತುಗಳ ವರ್ಗೀಕರಣದ ಬಗ್ಗೆ ನೀವು ಅಭ್ಯಾಸ ಮಾಡ್ತೀರ ವಿದ್ಯಾರ್ಥಿಗಳು. ಧಾತುಗಳನ್ನ ವರ್ಗೀಕರಣ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಹೇಗೆ ಪ್ರಯತ್ನಗಳು ನಡೆದವು ಅನ್ನೋದನ್ನ ತಿಳಿದುಕೊಳ್ಳೋಣ. ಪ್ರಾರಂಭದಲ್ಲಿ ಧಾತುಗಳನ್ನ ವರ್ಗೀಕರಿಸುವ ಪ್ರಯತ್ನಗಳ ಫಲವಾಗಿ ಅಲ್ಲಿಯವರೆಗೆ ತಿಳಿದಿದ್ದಂತಹ ಧಾತುಗಳನ್ನ ಲೋಹಗಳು ಮತ್ತು ಅಲೋಹಗಳು ಎಂದು ಗುಂಪುಗೂಡಿಸಲಾಯಿತು. ಮೊದಲು ಧಾತುಗಳನ್ನ ಏನ್ ಮಾಡಿದ್ರು? ಲೋಹಗಳು ಮತ್ತು ಅಲೋಹಗಳು ಅಂತ ಗುಂಪುಗೂಡಿಸಲಾಯಿತು. ಧಾತುಗಳು ಮತ್ತು ಅವುಗಳ ಗುಣಲಕ್ಷಣಗಳ ಕುರಿತಾದ ನಮ್ಮ ಜ್ಞಾನ ಹೆಚ್ಚಾದಂತೆ ಮುಂದಿನ ವರ್ಗೀಕರಣದ ಪ್ರಯತ್ನಗಳು ನಡೆದವು. ಅಂದ್ರೆ ಈಗ ಮುಂದೆ ನಾವು ಅಭ್ಯಾಸ ಮಾಡ್ತೀವಲ್ಲ, ಆ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮೊದಲಿಗೆ ದೊಬರೈನರ್ನ ತ್ರಿವಳಿಗಳು. 1817 ಜರ್ಮನಿಯ ರಸಾಯನ ಶಾಸ್ತ್ರಜ್ಞರಾದ ಜೊಹಾನ್ಸ್ ವುಲ್ಫ್ ಗ್ಯಾಂಗ್ ದೊಬರೈನರ್ ಇವರು ತಲಾ 3 ಧಾತುಗಳಿರುವ ಕೆಲವು ಧಾತುಗಳ ಗುಂಪುಗಳನ್ನ ಗುರುತಿಸಿದರು. ಈ ಗುಂಪುಗಳನ್ನ ತ್ರಿವಳಿಗಳು ಎಂದು ಕರೆದರು. ಇದನ್ನೇ ನಾವು ದೊಬರೈನರ್ನ ತ್ರಿವಳಿಗಳು ಅಂತ ಕರೆಯುವುದು. ದೊಬರೈನರ್ನ ತ್ರಿವಳಿಗಳ ಗುಣಲಕ್ಷಣ ಏನಪ್ಪಾ ಅಂದ್ರೆ, ತ್ರಿವಳಿಯ 3 ಧಾತುಗಳನ್ನ ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಅವುಗಳಲ್ಲಿ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಉಳಿದೆರಡು ಧಾತುಗಳ ಪರಮಾಣು ರಾಶಿಗಳ ಸರಿಸುಮಾರು ಸರಾಸರಿ ಆಗಿರುತ್ತದೆ. ಈ ಗುಣವನ್ನ ಹೊಂದಿರುವಂತಹ 3 ಧಾತುಗಳನ್ನ ಇವರು ಗುಂಪುಗಳಾಗಿ ಮಾಡಿ ತ್ರಿವಳಿಗಳು ಅಂತ ಕರೆದರು. ದೊಬೆರೈನರ್ನ ತ್ರಯಗಳಿಗೆ ಉದಾಹರಣೆ, ಲೀಥಿಯಂ ಪರಮಾಣು ರಾಶಿ 6.9, ಸೋಡಿಯಂ ಪರಮಾಣು ರಾಶಿ 23, ಪೊಟಾಸಿಯಂನ ಪರಮಾಣು ರಾಶಿ 39. ಈ ತ್ರಯಗಳಲ್ಲಿ ಮೊದಲನೆಯ ಧಾತು ಲೀಥಿಯಂ ಮತ್ತು ಕೊನೆಯ ಧಾತು ಪೊಟಾಸಿಯಂನ ಸರಾಸರಿ ಪರಮಾಣು ರಾಶಿಯನ್ನ ಕಂಡುಹಿಡಿಯುವುದಾದರೆ 6.9 + 39 2 ಭಾಗಿಸಿದಾಗ 22.95 ಬರುತ್ತದೆ. ಇದು ಸರಿಸುಮಾರು 23 ಸಮನಾಗಿದೆ. ಮೊದಲನೇ ಧಾತು ಲೀಥಿಯಂ ಮತ್ತು 3ನೇ ಧಾತು ಪೊಟಾಸಿಯಂನ
ಸರಾಸರಿ ಪರಮಾಣು ರಾಶಿಯು, ಅಂದರೆ ಈಗ ಬಂದಂತ 23 ಸೋಡಿಯಂನ ಪರಮಾಣು ರಾಶಿಗೆ, ಅಂದರೆ 23 ಸರಿಸಮಾನವಾಗಿದೆ. ಇದೇ ತ್ರಯಗಳ ಗುಣಲಕ್ಷಣಗಳಾಗಿದೆ. ದೊಬೆರೈನರ್ನ ತ್ರಿವಳಿಗಳು, ತ್ರಿವಳಿಗಳಿಗೆ ಉದಾಹರಣೆ ಎಂದರೆ ಈಗಾಗಲೇ ನಾವು ತಿಳಿದುಕೊಂಡಿರುವಂತಹ ಒಂದು ಮೊದಲನೇ ತ್ರಿವಳಿ ಲಿಥಿಯಂ, ಸೋಡಿಯಂ, ಪೊಟಾಶಿಯಂ. ಇನ್ನು ಎರಡನೇ ತ್ರಿವಳಿ ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ. ಮೂರನೇ ತ್ರಿವಳಿ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಆ ಕಾಲದಲ್ಲಿ ಹಿಡಿದಿದ್ದಂತಹ ಧಾತುಗಳಲ್ಲಿ ಕೇವಲ 3 ತ್ರಿವಳಿಗಳನ್ನು ಮಾತ್ರ ಗುರುತಿಸಲು ದೊಬೆರೈನರ್ ಅವರಿಗೆ ಸಾಧ್ಯವಾಯಿತು. ಅದಾದ ನಂತರ ಕಂಡುಹಿಡಿದಂತಹ ಧಾತುಗಳನ್ನು ತ್ರೇಯಗಳಾಗಿ ಅಥವಾ ತ್ರಿವಳಿಗಳಾಗಿ ಗುರುತಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆದುದರಿಂದ ಧಾತುಗಳನ್ನು ತ್ರಿವಳಿಗಳಾಗಿ ವರ್ಗೀಕರಿಸುವ ಈ ಪದ್ಧತಿ ಉಪಯುಕ್ತವೆನಿಸಲಿಲ್ಲ. ನ್ಯೂಲ್ಯಾಂಡ್ ರವರ ಅಷ್ಟಕಗಳ ನಿಯಮ. 1866 ಆಂಗ್ಲ ವಿಜ್ಞಾನಿಯಾದ ಜಾನ್ ನ್ಯೂಲ್ಯಾಂಡ್ಸ್ ಅವರು ಆ ಸಮಯದಲ್ಲಿ ತಿಳಿದಿದ್ದಂತಹ ಧಾತುಗಳನ್ನ ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸ್ತಾ ಬಂದರು. ಅವರು ಅತಿ ಕಡಿಮೆ ಪರಮಾಣು ರಾಶಿ ಹೊಂದಿರುವಂತಹ ಧಾತುವಾದ ಹೈಡ್ರೋಜನ್ ನಿಂದ ಪ್ರಾರಂಭ ಮಾಡಿ 56 ಧಾತುವಾದ ಥೋರಿಯಂ ನಿಂದ ಕೊನೆಗೊಳಿಸಿದ್ರು. ಪ್ರತಿ 8 ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣಗಳೊಂದಿಗೆ ಹೋಲಿಕೆಯಾಗುತ್ತಿದ್ದುದನ್ನ ಇವರು ಪತ್ತೆ ಹಚ್ಚಿದ್ರು. ಅವರು ಅದನ್ನ ಸಂಗೀತದಲ್ಲಿ ಕಂಡುಬರುವ ಅಷ್ಟಕಗಳೊಂದಿಗೆ ಹೋಲಿಸಿದ್ರು. ಆದುದರಿಂದನೇ ಅದನ್ನ ಅಷ್ಟಕಗಳ ನಿಯಮ ಎಂದು ಕರೆದರು. ಇದು ಮುಂದೆ ನ್ಯೂಲ್ಯಾಂಡ್ ರವರ ಅಷ್ಟಕಗಳ ನಿಯಮ ಎಂದೇ ಕರೆಯಲ್ಪಟ್ಟಿತು. ನ್ಯೂಲ್ಯಾಂಡ್ ರವರ ಅಷ್ಟಕಗಳು, ಇದು ನ್ಯೂಲ್ಯಾಂಡ್ ರವರು 8 ಧಾತುಗಳನ್ನ ಗುಂಪುಗಳಾಗಿ ಮಾಡಿ ವಿಂಗಡಿಸಿರುವ ಅಷ್ಟಕಗಳು. ನ್ಯೂಲ್ಯಾಂಡ್ ರವರ ಅಷ್ಟಕಗಳಲ್ಲಿ ಲಿಥಿಯಂ ಮತ್ತು ಸೋಡಿಯಂಗಳ ಗುಣಗಳು ಒಂದೇ ಇರುವುದು ಕಂಡುಬಂದಿತು. ಸೋಡಿಯಂ ಧಾತುವು ಲಿಥಿಯಂನ ನಂತರದ 8 ಧಾತುವಾಗಿದೆ. ಹಾಗೆಯೇ ಬೆರಿಲಿಯಂ ಮತ್ತು ಮೆಗ್ನೀಷಿಯಂಗಳ ಲಕ್ಷಣಗಳು ಒಂದನ್ನೊಂದು ಹೋಲುತ್ತವೆ. ಇದು ನ್ಯೂಲ್ಯಾಂಡ್ ರವರ ಅಷ್ಟಕದ ಗುಣಲಕ್ಷಣಗಳಾಗಿವೆ. ನ್ಯೂಲ್ಯಾಂಡ್ ರವರ ಅಷ್ಟಕಗಳ ನಿಯಮದ ಇತಿಮಿತಿಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಅಷ್ಟಕಗಳ ನಿಯಮವು ಕೇವಲ ಕ್ಯಾಲ್ಸಿಯಂ ವರೆಗೆ ಮಾತ್ರ ಅನ್ವಯಿಸುತ್ತದೆ. ಕ್ಯಾಲ್ಸಿಯಂ ನಂತರದ ಪ್ರತಿ 8 ಧಾತುವಿನ ಗುಣ ಮೊದಲನೇ ಧಾತುವಿನ ಗುಣದಂತೆ ಇರೋದಿಲ್ಲ. ಇನ್ನು ಎರಡನೇ ಇತಿಮಿತಿ ಅಂದರೆ ನ್ಯೂಲ್ಯಾಂಡ್ ರವರು ನಿಸರ್ಗದಲ್ಲಿ ಕೇವಲ 56 ಧಾತುಗಳಿವೆ ಮತ್ತು ಭವಿಷ್ಯದಲ್ಲಿ ಯಾವುದೇ ಧಾತುಗಳ ಆವಿಷ್ಕಾರ ಆಗುವುದಿಲ್ಲ ಅಂತ ಊಹಿಸಿದ್ರು. ಆದರೆ ನಂತರದಲ್ಲಿ ಹಲವು ಹೊಸ ಧಾತುಗಳನ್ನು ಆವಿಷ್ಕರಿಸಲಾಯಿತು. ಅವುಗಳ ಗುಣಗಳು ಅಷ್ಟಕಗಳ ನಿಯಮಕ್ಕೆ ಸರಿ ಹೊಂದಲಿಲ್ಲ. ಇನ್ನು ಮೂರನೆಯ ಇತಿಮಿತಿ ಎಂದರೆ ತನ್ನ ಕೋಷ್ಟಕದಲ್ಲಿ ಸರಿ ಹೊಂದಿಸಲು ನ್ಯೂಲ್ಯಾಂಡ್ ರವರು ಒಂದು ಸ್ಥಳದಲ್ಲಿ 2 ಧಾತುಗಳನ್ನು ಇರಿಸಿದ್ರು. ಅಷ್ಟೇ ಅಲ್ಲದೆ ಕೆಲವು ಹೋಲಿಕೆ ಇಲ್ಲದ ಧಾತುಗಳನ್ನು ಒಂದೇ ಸ್ವರದಲ್ಲಿ ಇರಿಸಿದ್ರು. ಕೋಬಾಲ್ಟ್ ಮತ್ತು ನಿಕ್ಕಲ್ ಅನ್ನ ಒಂದೇ ಸ್ಥಾನದಲ್ಲಿ ಇಟ್ಟಿರುವುದನ್ನು ನೀವು ಗಮನಿಸಬಹುದು. ಇನ್ನು ಬೇರೆ ಗುಣಗಳುಳ್ಳ ಫ್ಲೋರಿನ್, ಕ್ಲೋರಿನ್ ಮತ್ತು ಬ್ರೋಮಿನ್ ಗಳಿರುವಂತಹ ಕಂಬ ಸಾಲಿನಲ್ಲಿ ಇವುಗಳನ್ನ ಇಡಲಾಗಿದೆ. ಮತ್ತೊಂದು ಇತಿಮಿತಿ ಅಂದರೆ ನಿಕ್ಕಲ್ ಮತ್ತು ಕೋಬಾಲ್ಟ್ಗಳ ಗುಣಗಳನ್ನು ಹೋಲುವ ಕಬ್ಬಿಣವನ್ನ ಅವುಗಳಿಂದ ದೂರದಲ್ಲಿ ಇಡಲಾಗಿದೆ. ಮತ್ತೊಂದು ಇತಿಮಿತಿ ಅಂದರೆ ಜಡ ಅನಿಲಗಳ ಆವಿಷ್ಕಾರದಿಂದಾಗಿ ಅಷ್ಟಕಗಳ ನಿಯಮ ಅಪ್ರಸ್ತುತವಾಯಿತು. ಹೀಗೆ ನ್ಯೂಲ್ಯಾಂಡ್ ರವರ ಅಷ್ಟಕಗಳ ನಿಯಮವು ಹಗುರವಾದ ಧಾತುಗಳಿಗೆ ಮಾತ್ರ ಸರಿ ಹೊಂದುತ್ತದೆ. ಹಾಗಾಗಿ ಈ ಒಂದು ವರ್ಗೀಕರಣವು ಕೂಡ ತಿರಸ್ಕರಿಸಲ್ಪಟ್ಟಿತು. ಮೆಂಡಲೀವ್ ರವರ ಆವರ್ತ ಕೋಷ್ಟಕ. ಧಾತುಗಳ ವರ್ಗೀಕರಣದ ಪ್ರಮುಖ ಗೌರವವು ರಷ್ಯಾದ ರಸಾಯನ ಶಾಸ್ತ್ರಜ್ಞರಾದ ಡಿಮಿಟ್ರಿ ಇವಾನೋವಿಚ್ ಮೆಂಡಲೀವ್ ರವರಿಗೆ ಸಲ್ಲಬೇಕು. ಧಾತುಗಳನ್ನು ವರ್ಗೀಕರಣ ಮಾಡುವ ಆರಂಭಿಕ ಬೆಳವಣಿಗೆಗಳಲ್ಲಿ ಮೆಂಡಲೀವ್ ರವರ ಕೊಡುಗೆ ಪ್ರಮುಖವಾಗಿದೆ. ಯಾಕಂದರೆ ಧಾತುಗಳನ್ನು ಅವುಗಳ ಪರಮಾಣು ರಾಶಿ, ಮೂಲಭೂತ ಗುಣಗಳು
ಮತ್ತು ಒಂದೇ ರೀತಿಯ ರಾಸಾಯನಿಕ ಲಕ್ಷಣಗಳ ಆಧಾರದ ಮೇಲೆ ಧಾತುಗಳನ್ನು ಜೋಡಣೆ ಮಾಡಿದ್ರು. ಮೆಂಡಲಿಯವರವರು ತಮ್ಮ ಕೆಲಸವನ್ನ ಪ್ರಾರಂಭ ಮಾಡಬೇಕಾದ್ರೆ 63 ಧಾತುಗಳು ತಿಳಿದಿದ್ವು. ಅವರು ಧಾತುಗಳ ಪರಮಾಣು ರಾಶಿಗಳು ಮತ್ತು ಅವುಗಳ ಭೌತ ಮತ್ತು ರಾಸಾಯನಿಕ ಗುಣಗಳ ನಡುವಣ ಸಂಬಂಧವನ್ನ ಪರಿಶೀಲಿಸಿದ್ರು. ರಾಸಾಯನಿಕ ಗುಣಗಳಲ್ಲಿ ಮೆಂಡಲಿಯವರವರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಧಾತುಗಳು ಉಂಟು ಮಾಡುವ ಸಂಯುಕ್ತಗಳ ಮೇಲೆ ತಮ್ಮ ಗಮನವನ್ನ ಕೇಂದ್ರೀಕರಿಸಿದ್ರು. ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಅತಿ ಹೆಚ್ಚು ಕ್ರಿಯಾಪಟುತ್ವವುಳ್ಳ ಮತ್ತು ಬಹುತೇಕ ಧಾತುಗಳೊಂದಿಗೆ ಸಂಯುಕ್ತವನ್ನು ಉಂಟು ಮಾಡುತ್ತಿದ್ದುದರಿಂದ ಅವರು ಅವುಗಳನ್ನು ಆಯ್ಕೆ ಮಾಡಿಕೊಂಡರು. ಧಾತುವೊಂದು ಉಂಟು ಮಾಡುವ ಹೈಡ್ರೈಡ್ಗಳು ಮತ್ತು ಆಕ್ಸೈಡ್ಗಳ ಸೂತ್ರವನ್ನು ಆಧರಿಸಿ ಧಾತುವಿನ ವರ್ಗೀಕರಣದಲ್ಲಿ ಇದನ್ನು ಒಂದು ಮೂಲಭೂತ ಗುಣವೆಂದು ಪರಿಗಣಿಸಿದರು. ಆಗ ಅವರು 63 ಕಾರ್ಡ್ಗಳನ್ನು ತೆಗೆದುಕೊಂಡರು ಮತ್ತು ಅದರಲ್ಲಿ ಪ್ರತಿಯೊಂದು ಧಾತುವಿನ ಗುಣಗಳನ್ನು ಬರೆದರು. ಒಂದೇ ರೀತಿ ಗುಣವುಳ್ಳ ಧಾತುಗಳನ್ನು ವಿಂಗಡಿಸಿದ್ರು ಮತ್ತು ಕಾರ್ಡ್ಗಳನ್ನು ಗೋಡೆಯ ಮೇಲೆ ಜೊತೆಯಾಗಿ ಪಿನ್ ಹಾಕಿ ಜೋಡಿಸಿದ್ರು. ಹೆಚ್ಚಿನ ಧಾತುಗಳು ಆವರ್ತ ಕೋಷ್ಟಕದಲ್ಲಿ ಸ್ಥಳಾವಕಾಶವನ್ನು ಪಡೆದಿರುವುದನ್ನು ಮತ್ತು ಅವುಗಳು ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಲ್ಪಟ್ಟಿರುವುದನ್ನು ಅವರು ಗಮನಿಸಿದ್ರು. ಇದರ ಜೊತೆಯಲ್ಲಿ ಒಂದೇ ರೀತಿಯ ಭೌತ ಮತ್ತು ರಾಸಾಯನಿಕ ಗುಣಗಳಿರುವ ಧಾತುಗಳು ಆವರ್ತನೀಯವಾಗಿ ಪುನರಾವರ್ತನೆಗೊಂಡಿರುವುದನ್ನು ಅವರು ಗಮನಿಸಿದ್ರು. ಇದರ ಆಧಾರದ ಮೇಲೆ ಮೆಂಡಲಿಯವರವರು ಆವರ್ತಕ ನಿಯಮವನ್ನು ಮಂಡಿಸಿದ್ರು. ಆ ನಿಯಮದ ಹೇಳಿಕೆ ಎಂದರೆ ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು. ಇದು ಮೆಂಡಲಿಯವರವರ ಆವರ್ತ ಕೋಷ್ಟಕ. ಇದರಲ್ಲಿ ಗುಂಪುಗಳೆಂಬ ಕಂಬಸಾಲುಗಳಿವೆ, ಆವರ್ತಗಳೆಂಬ ಅಡ್ಡ ಸಾಲುಗಳನ್ನ ಒಳಗೊಂಡಿದೆ. ಮೆಂಡಲಿಯವರವರ ಆವರ್ತ ಕೋಷ್ಟಕದ ಸಾಧನೆಗಳು: ಒಂದೇ ರೀತಿಯ ಗುಣಗಳುಳ್ಳ ಧಾತುಗಳನ್ನ ಒಟ್ಟಿಗೆ ಗುಂಪುಗೂಡಿಸುವುದಕ್ಕಾಗಿ ಅನುಕ್ರಮ ಜೋಡಣೆಯನ್ನು ಬದಲಾಯಿಸಲಾಯಿತು. ಉದಾಹರಣೆಗೆ ಕೋಬಾಲ್ಟ್ ಪರಮಾಣು ರಾಶಿ ಸಂಖ್ಯೆ 58.9, ಇದನ್ನು ನಿಕ್ಕಲ್ ಪರಮಾಣು ರಾಶಿ ಸಂಖ್ಯೆ 58.7 ಇದಕ್ಕಿಂತ ಮೊದಲೇ ಇಡಲಾಗಿದೆ. ಮೆಂಡಲಿ ತಮ್ಮ ಆವರ್ತಕ ಕೋಷ್ಟಕದಲ್ಲಿ ಕೆಲವು ಕಡೆ ಖಾಲಿ ಜಾಗಗಳನ್ನು ಬಿಟ್ಟರು. ಈ ಖಾಲಿ ಜಾಗಗಳನ್ನು ದೋಷಗಳೆಂದು ಪರಿಗಣಿಸದೆ ಮೆಂಡಲಿಯು ಅಲ್ಲಿಯವರೆಗೆ ಆವಿಷ್ಕಾರವಾಗದೇ ಇದ್ದಂತಹ ಧಾತುಗಳ ದೊರೆಯುವಿಕೆಯನ್ನು ಊಹಿಸಿದ್ರು. ಉದಾಹರಣೆಗೆ ಸ್ಕ್ಯಾಂಡಿಯಂ, ಗ್ಯಾಲಿಯಂ, ಜರ್ಮೇನಿಯಂ ಧಾತುಗಳನ್ನು ನಂತರ ಆವಿಷ್ಕರಿಸಲಾಯಿತು. ಮೆಂಡಲಿಯವರವರ ಆವರ್ತ ಕೋಷ್ಟಕದ ಮತ್ತೊಂದು ಪ್ರಮುಖ ಅಂಶವೆಂದರೆ ಈ ರಾಜಾನಿಲಗಳನ್ನು ಆವಿಷ್ಕರಿಸಿದಾಗ ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಜೋಡಣೆಗೆ ತೊಂದರೆಯುಂಟು ಮಾಡದೆ ಹೊಸ ಗುಂಪಿನಲ್ಲಿ ಇಡಬಹುದಾಗಿತ್ತು. ಮೆಂಡಲಿಯವರವರ ವರ್ಗೀಕರಣದ ಮಿತಿಗಳು: ಅವರು ತಮ್ಮ ಆವರ್ತಕ ಕೋಷ್ಟಕದಲ್ಲಿ ಹೈಡ್ರೋಜನ್ಗೆ ಸರಿಯಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ. ಇದು ಮೆಂಡಲಿಯವರವರ ಆವರ್ತ ಕೋಷ್ಟಕದ ಮೊದಲನೇ ಮಿತಿಯಾಗಿದೆ. ಇನ್ನು ಧಾತುವೊಂದರ ಸಮಸ್ಥಾನಿಗಳು ಒಂದೇ ರೀತಿಯ ರಾಸಾಯನಿಕ ಲಕ್ಷಣಗಳನ್ನು ಆದರೆ ಬೇರೆ ಬೇರೆ ಪರಮಾಣು ರಾಶಿಗಳನ್ನು ಹೊಂದಿರುತ್ತವೆ. ಆದುದರಿಂದ ಎಲ್ಲಾ ಧಾತುಗಳ ಸಮಸ್ಥಾನಿಗಳು ಮೆಂಡಲಿಯವರವರ ಆವರ್ತಕ ನಿಯಮಕ್ಕೆ ಸವಾಲೆಸದು. ಇನ್ನೊಂದು ಸಮಸ್ಯೆ ಎಂದರೆ ಪರಮಾಣು ರಾಶಿಗಳು ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಕಂಡುಬರೋದಿಲ್ಲ. ಆದುದರಿಂದ ನಾವು ವಿಶೇಷವಾಗಿ ಪಾರ ಧಾತುಗಳನ್ನು ಪರಿಗಣಿಸುವಾಗ ಎರಡು ಧಾತುಗಳ ಮಧ್ಯೆ ಎಷ್ಟು ಧಾತುಗಳನ್ನು ಆವಿಷ್ಕರಿಸಬಹುದಾಗಿದೆ ಎಂದು ಊಹಿಸುವುದು ಸಾಧ್ಯವಾಗಲಿಲ್ಲ. ವಿದ್ಯಾರ್ಥಿಗಳೇ, ಈಗ ನಿಮಗೊಂದು ಪ್ರಶ್ನೆ. ಮೆಂಡಲಿಯು ತನ್ನ ಆವರ್ತ ಕೋಷ್ಟಕದಲ್ಲಿ ಖಾಲಿ ಜಾಗವನ್ನು ಬಿಟ್ಟ ನಂತರದಲ್ಲಿ ಗ್ಯಾಲಿಯಂನ ಜೊತೆಗೆ ಇನ್ನು ಯಾವ ಯಾವ ಧಾತುಗಳನ್ನು ಪತ್ತೆ ಮಾಡಲಾಯಿತು? ಯಾವುದಾದ್ರೂ ಎರಡು ಧಾತುಗಳನ್ನು ಹೆಸರೇಳಿ. ಈಗ ನಿಮಗೆ 30 ಸೆಕೆಂಡ್ಗಳ ಕಾಲಾವಕಾಶ ನೀಡಲಾಗಿದೆ. ಯೋಚನೆ ಮಾಡಿ ಉತ್ತರವನ್ನು ನೀಡಿ.
ನಿಮಗೆ ಕಾಲಾವಕಾಶ ಮುಗಿದಿದೆ, ಏನಂತ ನೋಡೋಣವಾ. ಉತ್ತರ ಸ್ಕ್ಯಾಂಡಿಯಂ ಮತ್ತು ಜರ್ಮೇನಿಯಂ. ವಿದ್ಯಾರ್ಥಿಗಳೇ, ನಿಮ್ಮ ಉತ್ತರವು ಇದೇ ಆಗಿತ್ತೆ. ವಾವ್, ವೆರಿ ಗುಡ್. ಆಧುನಿಕ ಆವರ್ತಕ ಕೋಷ್ಟಕ 1913 ಏನ್ರಿ ಮೋಸ್ಲೆ ಅವರು ಧಾತುವಿನ ಪರಮಾಣು ಸಂಖ್ಯೆಯು ಅದರ ಪರಮಾಣು ರಾಶಿಗಿಂತ ಹೆಚ್ಚು ಮೂಲಭೂತ ಲಕ್ಷಣವಾಗಿದೆ ಅಂತ ತೋರಿಸ್ಕೊಟ್ರು. ಅದರಂತೆ ಮೆಂಡಲಿಯವರ ಆವರ್ತಕ ನಿಯಮವನ್ನ ಮಾರ್ಪಾಡು ಮಾಡಲಾಯಿತು. ಆಧುನಿಕ ಆವರ್ತಕ ಕೋಷ್ಟಕದ ಆಧಾರವಾಗಿ ಪರಮಾಣು ಸಂಖ್ಯೆಯನ್ನ ಅಳವಡಿಸಿಕೊಳ್ಳಲಾಯಿತು. ಆಧುನಿಕ ಆವರ್ತಕ ನಿಯಮ ಈ ಕೆಳಕಂಡಂತಿದೆ: ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಪರಮಾಣು ಸಂಖ್ಯೆಯು ಪರಮಾಣು ಬೀಜ ಕೇಂದ್ರದಲ್ಲಿನ ಪ್ರೋಟಾನ್ಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಈ ಸಂಖ್ಯೆಯು ಒಂದು ಧಾತುವಿನಿಂದ ಮುಂದೆ ಮತ್ತೊಂದು ಧಾತುವಿಗೆ ಸಾಗಿದಂತೆ ಒಂದು ಹೆಚ್ಚಾಗುತ್ತದೆ. ಧಾತುವನ್ನು ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಬರೆದಾಗ ಆಧುನಿಕ ಆವರ್ತಕ ಕೋಷ್ಟಕ ಎಂದು ಕರೆಯಲ್ಪಡುವ ವರ್ಗೀಕರಣ ದೊರೆಯುತ್ತದೆ. ಧಾತುಗಳನ್ನು ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಅವುಗಳ ಗುಣಗಳನ್ನ ಹೆಚ್ಚು ನಿಖರವಾಗಿ ಊಹಿಸಬಹುದಾಗಿದೆ. ಇದೇ ಆಧುನಿಕ ಆವರ್ತಕ ಕೋಷ್ಟಕ. ಆಧುನಿಕ ಆವರ್ತಕ ಕೋಷ್ಟಕವು ಮೆಂಡಲಿಯವರ ಆವರ್ತಕ ಕೋಷ್ಟಕದ ಮೂರು ಮಿತಿಗಳ ಕುರಿತು ಕಾಳಜಿ ವಹಿಸಿದೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುವಿನ ಸ್ಥಾನಕ್ಕೆ ಆಧಾರಗಳು ಯಾವುದೆಂಬುದನ್ನು ತಿಳಿದ ನಂತರ ಹೈಡ್ರೋಜನ್ನ ಸ್ಥಾನದ ಅಸಂಗತತೆಯ ಕುರಿತು ಚರ್ಚಿಸಬಹುದಾಗಿದೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳ ಸ್ಥಾನ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 18 ಕಂಬ ಸಾಲುಗಳಿದ್ದು ಇವುಗಳನ್ನು ಗುಂಪು ಅಥವಾ ವರ್ಗಗಳು ಎನ್ನುವರು. ಇನ್ನು 7 ಅಡ್ಡ ಸಾಲುಗಳನ್ನು ಆವರ್ತಗಳು ಎಂದು ಕರೆಯುವರು. ಯಾವುದೇ ಒಂದು ಗುಂಪಿನಲ್ಲಿ ಕಂಡುಬರುವ ಧಾತುಗಳು ಒಂದೇ ಸಂಖ್ಯೆಯ ವೇಲೆನ್ಸಿ ಎಲೆಕ್ಟ್ರಾನುಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ ಫ್ಲೋರಿನ್ ಮತ್ತು ಕ್ಲೋರಿನ್ ಧಾತುಗಳು 17ನೇ ಗುಂಪಿಗೆ ಸೇರಿವೆ. ಈ ಧಾತುಗಳು ಅತ್ಯಂತ ಹೊರ ಕವಚದಲ್ಲಿ ಒಂದು ವೇಲೆನ್ಸ್ ಎಲೆಕ್ಟ್ರಾನುಗಳನ್ನು ಹೊಂದಿವೆ. ಆದುದರಿಂದ ಆವರ್ತಕ ಕೋಷ್ಟಕದಲ್ಲಿನ ಗುಂಪುಗಳು ತಮ್ಮ ಹೊರ ಕವಚದಲ್ಲಿ ಒಂದೇ ರೀತಿಯ ಎಲೆಕ್ಟ್ರಾನಿಕ್ ವಿನ್ಯಾಸ ಹೊಂದಿರುತ್ತವೆ ಎಂದು ಹೇಳಬಹುದು. ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಒಂದು ಪರಮಾಣು ಸಂಖ್ಯೆಯಲ್ಲಿ ಒಂದು ಘಟಕದಷ್ಟು ಹೆಚ್ಚಳಗೊಂಡಂತೆ ವೇಲೆನ್ಸ್ ಕವಚದಲ್ಲಿ ಎಲೆಕ್ಟ್ರಾನುಗಳ ಸಂಖ್ಯೆಯು ಒಂದು ಘಟಕದಷ್ಟು ಹೆಚ್ಚುವುದು. ಒಂದೇ ಸಂಖ್ಯೆಯ ಕವಚವನ್ನು ಆಕ್ರಮಿಸಿಕೊಳ್ಳುವ ಬೇರೆ ಬೇರೆ ಧಾತುಗಳ ಪರಮಾಣುಗಳನ್ನು ಒಂದೇ ಆವರ್ತದಲ್ಲಿಡಲಾಗಿದೆ. ಆವರ್ತಕ ಕೋಷ್ಟಕದಲ್ಲಿ ಧಾತುವಿನ ಸ್ಥಾನವು ನಮಗೆ ಅದರ ರಾಸಾಯನಿಕ ಕ್ರಿಯಾಕಾರತ್ವವನ್ನು ತಿಳಿಸುತ್ತದೆ. ಒಂದು ಕವಚಕ್ಕೆ ಸೇರ್ಪಡೆಯಾಗಬಹುದಾದ ಗರಿಷ್ಠ ಎಲೆಕ್ಟ್ರಾನುಗಳ ಸಂಖ್ಯೆಯು 2N² ಸೂತ್ರವನ್ನು ಅವಲಂಬಿಸಿದೆ. ಇಲ್ಲಿ ಎನ್ ಪರಮಾಣು ಬೀಜ ಕೇಂದ್ರದಿಂದ ಕವಚದ ಸಂಖ್ಯೆಯನ್ನು ಸೂಚಿಸುತ್ತದೆ. ಉದಾಹರಣೆಗೆ ಎ ಕವಚ. ಎ ಕವಚದಲ್ಲಿ 2×10^2 ಅಂದರೆ 2 ಎಲೆಕ್ಟ್ರಾನುಗಳು ಇರಲು ಸಾಧ್ಯತೆ ಇದೆ. ಇನ್ನು ಎಲ್ ಕವಚ. ಎಲ್ ಕವಚದಲ್ಲಿ 2×2^2 ಅಂದರೆ ಗರಿಷ್ಠ 8 ಎಲೆಕ್ಟ್ರಾನುಗಳು ಎಲ್ ಕವಚದಲ್ಲಿ ಕಂಡುಬರುತ್ತವೆ. ಇನ್ನು ಆವರ್ತಕ ಕೋಷ್ಟಕದಲ್ಲಿ ಮೊದಲನೆಯ ಆವರ್ತವು 2 ಧಾತುಗಳನ್ನು ಹೊಂದಿದೆ. ಎರಡನೆಯ ಆವರ್ತವು 8 ಧಾತುಗಳನ್ನು ಹೊಂದಿದೆ. ಮೂರನೆಯ ಆವರ್ತವು 8 ಧಾತುಗಳನ್ನು ಹೊಂದಿರುತ್ತದೆ. ಹಾಗೆ ನಾಲ್ಕನೆಯ ಆವರ್ತವು 18 ಧಾತುಗಳನ್ನು ಹೊಂದಿರುತ್ತದೆ.
ಇನ್ನು 5, 6, 7 ಆವರ್ತಗಳು ಕ್ರಮವಾಗಿ 18, 32 ಮತ್ತು 32 ಧಾತುಗಳನ್ನು ಹೊಂದಿರುತ್ತವೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿನ ಪ್ರವೃತ್ತಿಗಳು, ಮೊದಲಿಗೆ ವೇಲೆನ್ಸಿ. ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ ಕಂಡುಬರುವ ವೇಲೆನ್ಸ್ ಎಲೆಕ್ಟ್ರಾನುಗಳು ಆ ಧಾತುವಿನ ವೇಲೆನ್ಸಿಯನ್ನು ನಿರ್ಧರಿಸುತ್ತವೆ. ವೇಲೆನ್ಸಿಯ ಆಧುನಿಕ ಕಲ್ಪನೆಯು ಅತ್ಯಂತ ಸರಳವಾಗಿದ್ದು, ಅದರ ನಿರೂಪಣೆಯ ಪ್ರಕಾರ ವೇಲೆನ್ಸಿ ಎಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಎಲೆಕ್ಟ್ರಾನುಗಳ ಸಂಖ್ಯೆ. ವೇಲೆನ್ಸಿ ಎಂದರೆ ಒಂದು ಧಾತುವಿನ ಸಂಯೋಗ ಸಾಮರ್ಥ್ಯವೂ ಕೂಡ ಆಗಿದೆ. ಉದಾಹರಣೆಗೆ ಕ್ಲೋರಿನ ಸಂಯೋಗ ಸಾಮರ್ಥ್ಯ 1, ಏಕೆಂದರೆ ರಾಸಾಯನಿಕ ಬಂಧವಾಗುವಾಗ ಇದು 1 ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸುತ್ತದೆ ಅಥವಾ ಹಂಚಿಕೊಳ್ಳುತ್ತದೆ. ಕ್ಯಾಲ್ಸಿಯಂನ ವೇಲೆನ್ಸಿ 2, ಏಕೆಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಇದು 2 ಎಲೆಕ್ಟ್ರಾನುಗಳನ್ನು ದಾನ ಮಾಡುತ್ತದೆ. ಪರಮಾಣು ಗಾತ್ರ. ಪರಮಾಣು ಗಾತ್ರ ಎಂಬ ಪದವು ಒಂದು ಪರಮಾಣುವಿನ ತ್ರಿಜ್ಯವನ್ನು ಸೂಚಿಸುತ್ತದೆ. ಒಂದು ಸ್ವತಂತ್ರ ಪರಮಾಣುವಿನ ಬೀಜ ಕೇಂದ್ರದಿಂದ ಅತ್ಯಂತ ಹೊರ ಕವಚದ ನಡುವಣ ಅಂತರವನ್ನು ಪರಮಾಣು ಗಾತ್ರ ಎಂದು ಕಲ್ಪಿಸಿಕೊಳ್ಳಬಹುದು. ಹೈಡ್ರೋಜನ್ ಪರಮಾಣುವಿನ ತ್ರಿಜ್ಯವು 37 PM. PM ಎಂದರೆ ಪಿಕೋಮೀಟರ್. 1 picometer ಇಸ್ ಈಕ್ವಲ್ ಟು 10^-12 meters. ಪರಮಾಣು ಗಾತ್ರವು ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ತ್ರಿಜ್ಯ ಕಡಿಮೆಯಾಗುತ್ತದೆ. ಇದಕ್ಕೆ ಕಾರಣವೆಂದರೆ ಹೆಚ್ಚುವ ನ್ಯೂಕ್ಲಿಯಸ್ನ ಆವೇಶವು ಎಲೆಕ್ಟ್ರಾನ್ಗಳನ್ನು ನ್ಯೂಕ್ಲಿಯಸ್ನ ಹತ್ತಿರಕ್ಕೆ ಸೆಳೆಯುವುದು ಮತ್ತು ಪರಮಾಣು ಗಾತ್ರವನ್ನು ಕಡಿಮೆ ಮಾಡುವುದು. ವರ್ಗದಲ್ಲಿ ಕೆಳಗೆ ಹೋದಂತೆ ಪರಮಾಣು ಗಾತ್ರ ಹೆಚ್ಚುವುದು. ಇದಕ್ಕೆ ಕಾರಣವೆಂದರೆ ಕೆಳಗೆ ಹೋದಂತೆ ಹೊಸ ಕವಚಗಳು ಸೇರ್ಪಡೆಯಾಗುವುದು. ಇದು ಅತ್ಯಂತ ಹೊರಗಿರುವ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ನಡುವಿನ ಅಂತರವನ್ನು ಹೆಚ್ಚಿಸುತ್ತದೆ ಮತ್ತು ಇದರಿಂದಾಗಿ ನ್ಯೂಕ್ಲಿಯಸ್ನ ಆವೇಶ ಹೆಚ್ಚಿದರೂ ಪರಮಾಣು ಗಾತ್ರ ಹೆಚ್ಚುತ್ತದೆ. ಲೋಹೀಯ ಮತ್ತು ಅಲೋಹೀಯ ಗುಣಗಳು. ಸೋಡಿಯಂ ಮತ್ತು ಮೆಗ್ನೀಷಿಯಂನಂತಹ ಲೋಹಗಳು ಆವರ್ತಕೋಷ್ಟಕದ ಎಡಭಾಗದಲ್ಲಿಯೂ, ಸಲ್ಫರ್ ಮತ್ತು ಕ್ಲೋರಿನ್ನಂತಹ ಅಲೋಹಗಳು ಬಲಭಾಗದಲ್ಲಿಯೂ ಕಂಡುಬರುತ್ತವೆ. ಮಧ್ಯದಲ್ಲಿ ಸಿಲಿಕಾನ್ ಇದೆ. ಇದನ್ನು ಲೋಹಾಭ ಎಂದು ವರ್ಗೀಕರಿಸಲಾಗಿದೆ, ಏಕೆಂದರೆ ಇದು ಲೋಹಗಳು ಮತ್ತು ಅಲೋಹಗಳೆರಡರ ಕೆಲವು ಗುಣಗಳನ್ನು ಪ್ರದರ್ಶಿಸುತ್ತದೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಂದು ಅಂಕುಡೊಂಕಾದ ಗೆರೆಯು ಲೋಹಗಳನ್ನು ಅಲೋಹಗಳಿಂದ ಬೇರ್ಪಡಿಸುತ್ತದೆ. ಗೆರೆಯ ಅಂಚಿನ ಧಾತುಗಳಾದ ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್, ಆಂಟಿಮನಿ, ಟೆಲೂರಿಯಂ ಮತ್ತು ಪೊಲೇನಿಯಂಗಳು ಇವೆರಡರ ನಡುವಿನ ಲಕ್ಷಣಗಳನ್ನು ತೋರಿಸುತ್ತವೆ ಮತ್ತು ಇವುಗಳನ್ನು ಲೋಹಾಭಗಳೆಂದು ಕರೆಯುತ್ತಾರೆ. ಲೋಹೀಯ ಗುಣ. ವೇಲೆನ್ಸ್ ಕವಚದಲ್ಲಿರುವ ಎಲೆಕ್ಟ್ರಾನುಗಳ ಮೇಲೆ ವರ್ತಿಸುತ್ತಿರುವ ಪರಿಣಾಮಕಾರಿ ನ್ಯೂಕ್ಲಿಯರ್ ಆವೇಶ ಆವರ್ತದ ಗುಂಟ ಹೆಚ್ಚುವುದರಿಂದ ಎಲೆಕ್ಟ್ರಾನುಗಳನ್ನು ಕಳೆದುಕೊಳ್ಳುವ ಪ್ರವೃತ್ತಿ ಕಡಿಮೆಯಾಗುತ್ತದೆ. ಆದ್ದರಿಂದ ಲೋಹೀಯ ಗುಣ ಆವರ್ತದಲ್ಲಿ ಮುಂದೆ ಹೋದಂತೆ ಕಡಿಮೆಯಾಗುತ್ತದೆ. ಗುಂಪಿನಲ್ಲಿ ಕೆಳಗೆ ಹೋದಂತೆ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನುಗಳು ನ್ಯೂಕ್ಲಿಯಸ್ನಿಂದ ತುಂಬಾ ದೂರದಲ್ಲಿರುವುದರಿಂದ ವೇಲೆನ್ಸ್ ಎಲೆಕ್ಟ್ರಾನುಗಳು ಅನುಭವಿಸುವ ಪರಿಣಾಮಕಾರಿ ನ್ಯೂಕ್ಲಿಯರ್ ಆವೇಶ ಕಡಿಮೆಯಾಗುತ್ತದೆ
ಹಾಗಾಗಿ ಅವುಗಳನ್ನು ಸುಲಭವಾಗಿ ಕಳೆದುಕೊಳ್ಳಬಹುದು. ಆದ್ದರಿಂದ ಲೋಹಿಯ ಗುಣ ಗುಂಪಿನಲ್ಲಿ ಕೆಳಗೆ ಹೋದಂತೆ ಹೆಚ್ಚುತ್ತದೆ. ವಿದ್ಯುದ್ರುಣೀಯತೆ, ವಿದ್ಯುದ್ರುಣೀಯತೆಯ ಪ್ರವೃತ್ತಿ ತೋರ್ಪಡಿಸುವಂತೆ ಅಲೋಹಗಳು ಆವರ್ತಕ ಕೋಷ್ಟಕದ ಬಲಬದಿಯ ಮೇಲ್ಭಾಗದಲ್ಲಿ ಕಂಡುಬರುತ್ತವೆ. ಈ ಪ್ರವೃತ್ತಿಗಳು ಧಾತುಗಳಿಂದ ಉಂಟಾಗುವ ಆಕ್ಸೈಡ್ಗಳ ಲಕ್ಷಣಗಳನ್ನು ಊಹಿಸಲು ನಮಗೆ ಸಹಾಯ ಮಾಡುತ್ತವೆ. ಏಕೆಂದರೆ ಸಾಮಾನ್ಯವಾಗಿ ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಮತ್ತು ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಎನ್ನುವುದು ನಿಮಗೆ ತಿಳಿದಿದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಅಧ್ಯಾಯದಲ್ಲಿ ನೀವು ಏನನ್ನ ಕಲ್ತ್ಕೊಂಡ್ರಿ ಅನ್ನೋದನ್ನ ಮತ್ತೊಮ್ಮೆ ಅವಲೋಕಿಸೋಣ. ಮೊದಲನೇದಾಗಿ, ಧಾತುಗಳನ್ನು ಅವುಗಳ ಗುಣಗಳ ಸಾಮ್ಯತೆಯ ಆಧಾರದಲ್ಲಿ ವರ್ಗೀಕರಿಸಲಾಗಿದೆ ಅನ್ನೋದನ್ನ ತಿಳ್ಕೊಂಡ್ರಿ. ದೊಬೆರೈನರ್ ಧಾತುಗಳನ್ನು ತ್ರಿವಳಿಗಳಾಗಿ ಗುಂಪು ಮಾಡಿದರು ಮತ್ತು ನ್ಯೂಲ್ಯಾಂಡ್ ರವರು ಅಷ್ಟಕಗಳ ನಿಯಮ ನೀಡಿದರು ಅನ್ನೋದನ್ನ ತಿಳ್ಕೊಂಡ್ರಿ. ಮೆಂಡಲೀವ್ ಧಾತುಗಳನ್ನ ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಮತ್ತು ರಾಸಾಯನಿಕ ಗುಣಗಳಿಗೆ ಅನುಗುಣವಾಗಿ ಜೋಡಿಸಿದರು ಅನ್ನೋದನ್ನ ತಿಳ್ಕೊಂಡ್ರಿ. ಮೆಂಡಲೀವ್ರು ತಮ್ಮ ಆವರ್ತಕ ಕೋಷ್ಟಕದಲ್ಲಿನ ಖಾಲಿ ಜಾಗಗಳನ್ನ ಆಧರಿಸಿ ಅದುವರೆಗೂ ಕಂಡುಹಿಡಿಯದೇ ಇದ್ದ ಧಾತುಗಳ ಅಸ್ತಿತ್ವವನ್ನು ಮುನ್ಸೂಚಿಸಿದರು. ಮೋಸ್ಲೆಯವರು ಕಂಡುಹಿಡಿದ ಧಾತುವಿನ ಮೂಲಭೂತ ಲಕ್ಷಣವಾದ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಧಾತುಗಳನ್ನು ಜೋಡಿಸಿದಾಗ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಧಾತುಗಳ ಜೋಡಣೆಯಲ್ಲಿದ್ದ ಅಸಂಗತತೆ ಹೋಗಲಾಡಿಸಲ್ಪಟ್ಟಿತು ಅನ್ನೋದನ್ನ ತಿಳ್ಕೊಂಡ್ರಿ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳನ್ನು ಗುಂಪುಗಳೆಂದು ಕರೆಯುವ 18 ಕಂಬ ಸಾಲುಗಳಲ್ಲಿ ಮತ್ತು ಆವರ್ತಗಳೆಂದು ಕರೆಯುವ 7 ಅಡ್ಡ ಸಾಲುಗಳಲ್ಲಿ ಜೋಡಿಸಲಾಗಿದೆ. ಹೀಗೆ ಜೋಡಿಸಲ್ಪಟ್ಟ ಧಾತುಗಳು ಪರಮಾಣು ಗಾತ್ರ, ವೇಲೆನ್ಸಿ ಅಥವಾ ಸಂಯೋಗ ಸಾಮರ್ಥ್ಯ ಮತ್ತು ಲೋಹಿಯ ಮತ್ತು ಅಲೋಹಿಯ ಗುಣಗಳನ್ನೊಳಗೊಂಡ ಗುಣಗಳಲ್ಲಿ ಆವರ್ತನೀಯತೆಯನ್ನು ತೋರಿಸುತ್ತವೆ. ಅಧ್ಯಾಯದ ಕೊನೆಯಲ್ಲಿ ನಿಮಗೊಂದು ಮನೆ ಕೆಲಸ. ಯಾವ ಧಾತುವಿನಲ್ಲಿ 2 ಕವಚಗಳಿದ್ದು ಎರಡೂ ಕವಚಗಳು ಎಲೆಕ್ಟ್ರಾನುಗಳಿಂದ ಪೂರ್ತಿಯಾಗಿ ತುಂಬಿವೆ? ಹಾಗೆ ಯಾವ ಧಾತುವಿನಲ್ಲಿ ಎಲೆಕ್ಟ್ರಾನ್ ವಿನ್ಯಾಸ 2 8 2 ಆಗಿದೆ? ಹಾಗೆ ಯಾವ ಧಾತುವಿನಲ್ಲಿ ಒಟ್ಟು 3 ಕವಚಗಳಿದ್ದು ವೇಲೆನ್ಸ್ ಕವಚದಲ್ಲಿ 4 ಎಲೆಕ್ಟ್ರಾನುಗಳಿವೆ? ಯಾವ ಧಾತುವಿನಲ್ಲಿ ಒಟ್ಟು 2 ಕವಚಗಳಿದ್ದು ವೇಲೆನ್ಸ್ ಕವಚದಲ್ಲಿ 3 ಎಲೆಕ್ಟ್ರಾನುಗಳಿವೆ? ಯಾವ ಧಾತುವಿನಲ್ಲಿ 2ನೇ ಕವಚದಲ್ಲಿ ಮೊದಲನೇ ಕವಚದ 2ರಷ್ಟು ಎಲೆಕ್ಟ್ರಾನುಗಳಿವೆ ಅನ್ನೋದನ್ನ ತಿಳ್ಕೊಂಡು ಬರ್ಕೊಂಡು ಬರ್ತೀರಿ ಅಲ್ವಾ ಮಕ್ಕಳ? ನಾಳೆ ಬರಬೇಕಾದ್ರೆ ಈ ಹೋಮ್ ವರ್ಕ್ ಅನ್ನ ಮಾಡ್ಕೊಂಡ್ ಬರ್ಬೇಕು.